ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ 17ನೇ ಸಂಧಿ ಸ್ವಗತ ಸ್ವಾತಂತ್ರ್ಯ ಸಂಧಿಗೆ ತಮ್ಮನ್ನ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ. ಹರಿಕಥಾಮೃತ ಸಾರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತಮ್ಮ. ತಮ್ಮ ಹೆಸರನ್ನ ಜೋರ ಹೇಳಿ. ನಾಗರತ್ನ ಪಲ್ಲಕ್ಕಿ ಲಕ್ಷ್ಮಣಮೂರ್ತಿ. ನಾಗರತ್ನ ಪಲ್ಲಕ್ಕಿ ಲಕ್ಷ್ಮಣಮೂರ್ತಿ, ಆಯ್ತು. ತಮಗೆ ಸ್ವಾಗತಮ್ಮ. ತಮಗೆ ಪ್ರಶ್ನೆಗಳನ್ನ ಕೇಳೋಕ್ಕಿಂತ ಮೊದಲು, ರಕ್ಷ ಶಿಕ್ಷಕ ಮೋಕ್ಷದಾಯಕ ಸೂಕ್ಷ್ಮ ಘನ ಮಹಾವ್ಯಾಪಕ, ರಕ್ಷ ಶಿಕ್ಷಕ ಮೋಕ್ಷದಾಯಕ ಸೂಕ್ಷ್ಮ ಘನ ಮಹಾವ್ಯಾಪಕ, ಕುಕ್ಷಿಯೊಳು ಜಗದ್ ಭರಿತ ಪೂರಿತ, ಕುಕ್ಷಿಯೊಳು ಜಗದ್ ಭರಿತ ಪೂರಿತ ಅಕ್ಷಯ ಫಲದಾಯಕ, ಬಂದೆ 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 ಸ್ವಾಮಿ, ನಮೋ ನಮೋ ನಾಗಾರಿ ವಾಹನ, ನಮೋ ನಮೋ ಸುರ ಸುಪ್ರಸನ್ನನೆ, ನಮೋ ನಮೋ ನಾಗಾರಿ ವಾಹನ, ನಮೋ ನಮೋ ಸುರ ಸುಪ್ರಸನ್ನನೆ, ನಮೋ ನಮೋ ಗೋಪಾಲ ವಿಠಲ, ನಮೋ ನಮೋ ಗೋಪಾಲ ವಿಠಲ, ನಮಿಪ ಭಕ್ತರ ಸಲಹುವನೆಂದು, ಬಂದೆ 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 ಸ್ವಾಮಿ, ಬಂದೆ ಬಂದೆ ಗೋವಿಂದ ಗೋವಳ ಬಾಂಧವ ಭಕ್ತ ವತ್ಸಲ, ಇಂದಿರೇಶ ನಿನ್ನ ದರ್ಶನಕ್ಕೆ ಸಾಗಿನ ಬಂದೆ, ಬಂದೆ 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 ಸ್ವಾಮಿ. ಬಂದ ಪರಮಾತ್ಮ ಶುರು ಮಾಡ್ಲ, ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಲ. ಅವನು ರಕ್ಷಕನೂ ಹೌದು, ಶಿಕ್ಷಕನೂ ಹೌದು. ಅಂದ್ರೆ ಯಾರು ಅವನಿಗೆ ಭಕ್ತರಾಗಿದ್ದಾರೆ ಅವರನ್ನ ರಕ್ಷಣೆ ಮಾಡ್ತಾರೆ, ಮತ್ತು ದೈತ್ಯರನ್ನ ಶಿಕ್ಷೆನು ಮಾಡ್ತಾನೆ ಅಂತ ಹೇಳಲಿಕ್ಕೆ ಗೋಪಾಲ ದಾಸರು ಬಹಳ ಚೆನ್ನಾಗಿ ಹೇಳಿದರು. ಮೊದಲೇ ಪ್ರಶ್ನೆಗೆ ಬರ್ತಾ ಇದ್ದೀನಮ್ಮ ತಮಗೆ. ತ್ರಿಗುಣಾತ್ಮಕ ಅವ್ಯಕ್ತ ತತ್ವಾಭಿಮಾನಿ ಯಾರು, ಮಾನಿನಿ ಯಾರು? ಲಕ್ಷ್ಮೀದೇವಿ. ಜೋರಾಗಿ ಲಕ್ಷ್ಮೀದೇವಿಯರು ಸರಿಯಾದ ಉತ್ತರ. ಲಕ್ಷ್ಮೀದೇವಿಯ ತ್ರಿಗುಣಾತ್ಮಕವಾದ ಅವ್ಯಕ್ತ ತತ್ವಾಭಿಮಾನಿನಿ ಲಕ್ಷ್ಮೀದೇವಿಯವರು ಅಲ್ಲ. ಓಕೆ, ಇನ್ನು ಮುಂದಿನ ಪ್ರಶ್ನೆ ತಮಗೆ. ಬ್ರಹ್ಮನಲ್ಲಿ ನವವಿಧ ಭಕ್ತಿ ವಿಶೇಷವಾಗಿದ್ದರೆ ಕಲಿಯಲ್ಲಿ ಏನು ವಿಶೇಷವಾಗಿದೆ? ನವವಿಧ ದ್ವೇಷ. ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ಬಿಟ್ರಿ. ನವವಿಧ ದ್ವೇಷ ಸರಿಯಾದ ಉತ್ತರ. ಯಾಕೆಂದ್ರೆ ಈಗ ನೋಡ್ರಿ, ತಾವು ಈ ವಯಸ್ಸಿನಲ್ಲಿ ಪಾಪ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದು, ರಥೋತ್ಸವಕ್ಕೆ ಎಲ್ರಿ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ವಯೋ ವಯಸ್ಸಾದ ತಂದೆ ಎಲ್ಲರೂ ಬರ್ತಾರಲ್ವಾ. ತಮ್ಮ ಕೈಲಾದಷ್ಟು ಒಂದೆರಡು ಹೆಜ್ಜೆ ಹಾಕೊಂಡು ಹೋಗೋಣ ಅಂತ. ರಥೋತ್ಸವದಿಂದ ಯಾರೂ ತಪ್ಪಿಸಲ್ಲ. ಹಾಗೆ ಅದಕ್ಕೆ ನಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ರಥೋತ್ಸವ ಅಂತ ಹೇಳಿ ಎಲ್ಲರೂ ಪಾಲ್ಗೊಳ್ಳ್ರಿ ಅಂತ ಹೇಳಿ ಎಲ್ರಿಗೂ ಕೂಡ ಹೇಳಿದ. ತಾವು ಸಂಭ್ರಮವಾಗಿ ಭಾಗವಹಿಸಲಿಕ್ಕೆ ಬಂದಿದ್ದೀರಿ, ನಿಜಕ್ಕೂ ತಮ್ಮ ಒಂದು ಇದಕ್ಕೆ ನಮಸ್ಕಾರ ಮತ್ತು ಚಪ್ಪಾಳೆ. ಮತ್ತು ಪ್ರಶ್ನೆಗಳನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಿ, ಪ್ರಶ್ನೆಗೆ ಉತ್ತರವನ್ನ. ನಮ್ಮ ಮುಂದಿನ ಪ್ರಶ್ನೆ ಕೇಳಮ್ಮ. ಪರಮಾತ್ಮನು ಯಾವ ಜೀವರಲ್ಲಿ, ಅಜಾನಜರಿಂದ ಆರಂಭ ಮಾಡಿ ತೃಣಾಂತ ಜೀವರಲ್ಲಿ ಎಷ್ಟು ಸ್ವಾತಂತ್ರ್ಯ ಗುಣ ಇಟ್ಟನು? ಅಲ್ಲ, ಪರಮಾತ್ಮನು ಯಾವ ಜೀವರಲ್ಲಿ ಅಜಾನಜರ ಆರಂಭ ಮಾಡಿ ತೃಣಾಂತ ಸಜ್ಜೀವರಲ್ಲಿ ಎಷ್ಟು ಸ್ವಾತಂತ್ರ್ಯ ಗುಣವನ್ನ ಇಟ್ಟ? ಒಂದು. ಸರಿಯಾಗಿದೆ, ಒಂದು ಒಂದು ಸರಿಯಾದ ಉತ್ತರ. ನೋಡಿ ಏನು ಜ್ಞಾಪಕ ಶಕ್ತಿ ತಮಗೆ, ನಿಜಕ್ಕೂ ದೇವರ ದಯೆ. ಹೌದೌದು. ಇಲ್ಲ, ಈಗ ನಾನು ತುಂಬಾ ಕೇಳಿದ್ದೀನಿ, ಸ್ವಲ್ಪ ಏಜ್ ಆದವರು ಯಾರೇ ಆಗಿರಲಿ, ಈ ಒಂದು ಅಧ್ಯಯನ ಪರಮಾತ್ಮನಲ್ಲಿ ಭಕ್ತಿ ಮತ್ತೆ ಏನೋ ಸಾಧನೆಯನ್ನ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಮರು ಬರೋದಿಲ್ಲ ರೀ ಕೊನೆಯವರೆಗೂ? ಏನಂತಂದ್ರೆ ಜಾಗೃತಾವಸ್ಥೆಯಲ್ಲಿ ಇರ್ತದೆ ಅಂತ ಕೇಳಿದ್ದೀನಿ ನಾನು. ಅದರಿಂದ ತಾವು ಉತ್ತರ ಕೊಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಖುಷಿ ಆಗ್ತಾ ಇದೆ ಅಮ್ಮ. ಆಮೇಲೆ ಕೊನೆ ಪ್ರಶ್ನೆಗೆ ಬರೋಕ್ಕಿಂತ ಮೊದಲು, ತಮ್ಮ ಒಂದು ಇಷ್ಟು ವರ್ಷದ ಸಾಧನೆ ಏನು ಮಾಡ್ತಾ ಇದ್ರಿ ತಾವು, ಹೇಗೆ ಏನು ತಮ್ಮ ದಿನಚರಿ? ದಿನ ದೇವ್ ಶ್ಲೋಕ ಹೇಳ್ಕೊಡ್ತೀನಿ. ಶ್ಲೋಕ ಹೇಳ್ಕೊಳ್ಳೋದ? ಜೋರಾಗಿ ಹೇಳ್ಬೇಕಮ್ಮ, ಜೋರಾಗಿ ಹೇಳ್ಬೇಕು. ಭಜನೆ ಕಾರ್ಯಕ್ರಮ ಯಾವತ್ತಾಗುತ್ತೋ ಅವ್ರಿಗೆ ಬರ್ತೀವಿ. ಅದಕ್ಕೆಲ್ಲ ನಮ್ಮ ಸದಸ್ಯರೆಲ್ಲ ಅದಕ್ಕೆ ಸಂತೋಷ ಕೊಟ್ಟಿದ್ದಾರೆ. ನಿಮ್ಗೆ ಆದಾಗ ಬನ್ನಿ ಅಂತ ಹೇಳಿರ್ತಾರಲ್ವಾ? ಅನಿವಾರ್ಯ ಅದು. ನೀವು ಬನ್ನಿ ಇದ್ರು ಅಂದ್ರೆ ಏನಂದ್ರೆ ನೀವು ಬಂದವ್ರಿಗೆ ಆಶೀರ್ವಾದ ಮಾಡ್ತಿರಲ್ಲ, ಅದು ದೊಡ್ಡದು. ನಿಮಗೆ ಕೊನೆಯ ಪ್ರಶ್ನೆಗೆ ಬಂದ್ಬಿಡ್ತೀನಮ್ಮ ನಾನು. ತರಣಿ ಎಂದರೆ ಏನು? ಸೂರ್ಯ. ಏನ್ ಸರಿಯಾಗಿದೆ?
ಸರಣಿ ಅಂದ್ರೆ ಸೂರ್ಯ. ಈಗ ಏನಂದ್ರೆ ಸೂರ್ಯನ ತಾಪವನ್ನ ಬೈಬಾರ್ದು, ಯಾಕಂದ್ರೆ ಸೂರ್ಯ ಆಯಾ ಕಾಲಕ್ಕೆ ಚಳಿ ಬಿಸಿಲು ಮಳೆಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ಅಂತ ಹೇಳಿದ್ರಲ್ವಾ, ಅದನ್ನ ನಾವು ನಿಂದೆ ಮಾಡದೆ ಅವನು ಕೊಟ್ಟ ಇದನ್ನ ಏನಂದ್ರೆ ಯಾವಾಗಾರ ನಮ್ಗೆ ಸ್ವಲ್ಪ ವಿಪರೀತ ಚಳಿ ಆದ ಒಂಚೂರು ಬೆಚ್ಚಿಗೆ ಏನಾರ ಬೇಕಂತ ಅನ್ಸುತ್ತೆ, ಸಿಗಲ್ಲ ಈಗ ನೋಡ್ರಿ ಬಿಸಿಲು, ಅದನ್ನ ಸ್ಟಾಕ್ ಇಟ್ಕೋಬೇಕು ನಾವು ಇಂಥ ಬಿಸಿಲನ್ನ. ಓಕೆ, ಆಮೇಲೆ ಒಂದು ಏನಂದ್ರೆ ಈ ರಥೋತ್ಸವಗಳು ಬಿಸಿಲು ಇದರಲ್ಲೇ ಆಗುತ್ತೆ. ನಾನು ಅದೇ ಅನ್ಕೊಂಡು ಈ ನಾವು ರಸಪ್ರಶ್ನೆ ಕಾರ್ಯಕ್ರಮನ ಆರಂಭ ಮಾಡಿದ್ವಿ ಒಳ್ಳೆ ಬಿಸಿಲು ಕಾಲದಲ್ಲಿ ಅಂತ, ಅದಕ್ಕೆ ನಮ್ಮ ಯಜಮಾನರು ಹೇಳಿದ್ರು ಇಲ್ಲ ಎಲ್ಲ ರಥೋತ್ಸವಗಳು ಬಿಸಿಲು ಕಾಲದಲ್ಲೇ ಆಗೋದು, ಅದಕ್ಕೆ ಆಗ್ಬೇಕು ಅಂತ ಹೇಳಿದ್ರು. ಮತ್ತು ಅವ್ರ ಮನಸ್ಸಿಗೆ ಬಂತು ಅಂದ್ರೆ ಅವ್ರು ಬಿಡಲ್ಲ, ಅರ್ಜೆಂಟ್ ಮಾಡಿಬಿಡ್ತಾರೆ. ಅದರಿಂದ ಈ ರಸಪ್ರಶ್ನೆ ಬರೆಯೋವಾಗು ಅಷ್ಟೇ, ಒಂದ್ಸಲಿ ಕೂತ್ಕೊಂಡ್ರ ಡಗಡಗಡಗಡಗ ಬರೆದು ಬಿಡ್ತಾರೆ ಪ್ರಶ್ನೆ ಉತ್ತರಗಳನ್ನು. ಆ ರೀತಿ ಒಂದು ಪರಮಾತ್ಮ ಕೊಟ್ಟಿರೋ ಒಂದು ಕಲೆ ಅದು, ಎಲ್ಲ ಜನಕ್ಕೆ ಸಾತ್ವಿಕ ಜನಗಳಿಗೆ ಉಪಯೋಗ ಆಗಲಿ ಅನ್ನೋದೇ ನಮ್ಮ ಒಂದು ಕೇಳೋಳು. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಆಗ್ತಿತ್ತು ಅಲ್ಲ ನೋಡ್ರಿ, ಒಬ್ರು ಈ ಒಂದು ಕಾರ್ಯದಲ್ಲಿದ್ರೆ ಅದಕ್ಕೆ ಸಪೋರ್ಟ್ ಆಗಿ ಎಲ್ಲರೂ ಇರ್ತಾರೆ. ಅದಕ್ಕೆ ನಾವು ತುಂಬಾ ಸಂತೋಷ ಮತ್ತು ನಾವು ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದ.